ಬಿಜೆಪಿಯಲ್ಲಿ ಉಂಡು ಕೊಂಡು ಕಾಂಗ್ರೆಸ್ಗೆ ಬಂದ ಸವದಿ ಶೆಟ್ಟರ್ ಈ ಇಬ್ಬರು ನಾಯಕರಿಂದ ಬಿಜೆಪಿಗೆ ಲಾಭವಾಗಿಲ್ಲ ಇನ್ನು ಕಾಂಗ್ರೆಸ್ಗೆ ಆಗುತ್ತಾ ಎ ಗೆಲ್ಲದ ಮತ್ತೊಬ್ಬರನ್ನ ಗೆಲ್ಲಿಸದ ಸವದಿ ಶೆಟ್ಟರ್ ಕಾಂಗ್ರೆಸ್ಗೆ ಎಷ್ಟು ಅನುಕೂಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಲ್ರಿಗೂ ಎಂ ಎಲ್ ಎಲ್ಲ ಕಾಲಿಲ್ಲ ಹೌದು ಕಾಂಗ್ರೆಸ್ ಸಿಎಂ ಆದಂತ ಶೆಟ್ಟರ್ ಎರಡ್ ಸಾವಿರದ ಹದಿಮೂರ ವಿಧಾನಸಭೆ ಚುನಾವಣೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬಿಜೆಪಿ ಎರಡೇ ಕ್ಷೇತ್ರ ಒಂದು ಶೆಟ್ಟರ್ ಮತ್ತೊಂದು ಅರವಿಂದ್ ಬೆಲ್ಲ ಅರವಿಂದ್ ಬೆಲ್ಲ ಅರವಿಂದ್ ಬೆಲ್ಲದ್ನ ಶೆಟ್ಟರ್ ಗೆಲ್ಲಿಸಲಿಲ್ಲ ಅರವಿಂದ್ ಬೆಲ್ಲ ಸ್ವಂತ ತಾಕತ್ತಲ್ಲಿ ಗೆದ್ರು ಹೌದು ಮುಖ್ಯಮಂತ್ರಿ ಆಗಿದ್ದಾಗ್ಲೂ ಸಹ ನಡೆದಂತ ಚುನಾವಣೆಯಲ್ಲಿ ಶೆಟ್ಟರ್ ತಾವಾಗೆ ಗೆದ್ರು ಮತ್ತೊಬ್ಬರ ಗೆಲ್ಲಿಸಿಲ್ಲ ಮತ್ತೊಬ್ಬರನ್ನ ಗೆಲ್ಲಿಸಲಾಗದ ಶೆಟ್ಟರ್ ಕಾಂಗ್ರೆಸ್ಗೆ ಶಕ್ತಿ ಆಗ್ತಾರೆ ಸಿಎಂ ಮಾಡಿದಂತ ಪಾರ್ಟಿನೇ ಕಾಲಲ್ಲಿ ಒದ್ಬಿಟ್ ಬಿಟ್ಬಿಟ್ ಬಂದವರು ಕಾಂಗ್ರೆಸ್ ಅಲ್ಲಿ ಅಂದ್ರೆ ಸಿಎಂ ಅಂಗ್ರೆ ಮಿನಿಸ್ಟರ್ ಆಗ್ಬೇಕು ಅಂದ್ರೆ ಇಟ್ಕೊಳ್ಳಿ ಹೇಳ್ತೀನಿ ಮೊದಲನೇದು ಸಂತೋಷ್ ಲಾಡ್ ಎರಡನೇದು ವಿನಯ್ ಕುಲಕರ್ಣಿ ಅಬ್ಬಯ್ಯ ಪ್ರಸಾದ್ ಹ್ಞೂ ದಾಟ್ಕಂಡ್ ಬರ್ಬೇಕು ಇವ್ರು ಹೌದು ಒಂದ್ ಜಿಲ್ಲೆ ಮೂರು ಕೊಡ್ತಾರಾ ಅಷ್ಟೇ ಮ್ಯಾಕ್ಸಿಮಮ್ ಎಂತ ವರ್ಷ ಕೇಸಲು ಶೆಟ್ಟರ್ ಇಲ್ಲ ಅಂತಂದರೂ ಒಬ್ಬ ಧಾರವಾಡದಾಗ ಒಂದು ಮೂರು ಗೆಲ್ತಾರ ಬಿಜೆಪಿ ಜೆ ಎರಡು ಮೂರು ಹೌದು ಏಳರಾಗಿ ನಾಲ್ಕು ಕೆಮ್ಮಲ್ ಮೂರು ಮಿನಿಟ್ಸ್ ಮಾಡ್ತಾರಾ ಅಲ್ಲ ಈಗ ಎಲ್ಲ ಬಂದು ಕುತ್ಗ ಎರಡನೇ ಅದು ಹ್ಞೂ ಅಜ್ಜಂ ಫಿರ್ಕ್ ಆದ್ರಿಕೆ ತಪ್ಪಿಸಿದ್ದಾರೆ ಶಿಗ್ಗಾವ್ನ ಶಿಗ್ಗಾವಲಿ ಅಲ್ಲಿ ಹಾವೇರಿ ಗದಗ ಧಾರವಾಡ ಜಿಲ್ಲೆಯಲ್ಲಿ ಹತ್ತಿಪ್ಪ ಸಾವಿರ ಪ್ರತಿ ಕ್ಷೇತ್ರ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಓಟ್ ಹೊತ್ತವ್ರೆ ಆ ಅಲ್ಪಸಂಖ್ಯಾತ ನಾಯಕ ಪುಣ್ಯಾತ್ಮ ಅವನ ಅಜ್ಜಂ ಫಿರ್ ಕಾದ್ರಿನ್ ತುಳದ್ರಲ್ಲ ಇವರೆಲ್ಲ ಸೇರ್ಕೊಂಡು ಹೌದು ಅಲ್ಪಸಂಖ್ಯಾತ ರೋಡ್ ಹಾಕ್ಸ್ಕೊಂಡ್ ಹಾಕೊಂಡ್ ಗೆದ್ದವ್ರೆ ಉಳಿದವ್ರಲ್ಲ ಆದ್ರೆ ಆತನ್ ಪರವಾಗಿ ಗೆಲ್ಸಕ್ಕಲ್ಲ ಮೂರ್ ಸಾವಿರ ಕೂಡ ಬೊಮ್ಮಾಯಿ ಜೊತೆ ಫಿಕ್ಸ್ ಆಗ್ಬಿಟ್ಟು ಬೊಮ್ಮಾಯಿನ್ ಸೋಲ್ ಬೊಮ್ಮಾಯಿನ್ ಗೆಲ್ಸದ್ರು ಕಾಂಗ್ರೆಸ್ ಅವರು ನಿಜ ಓಪನ್ ಸೀಕ್ರೆಟ್ ಇದು ಧಾರವಾಡದಲ್ಲಿ ಹಾವೇರಿನಾಗೆ ಮತ್ತೆ ಗದಗ್ನಾಗೆ ಹೌದು ಅಲ್ಪಸಂಖ್ಯಾತರ ಮತಗಳನ್ನ ಪಡೆದು ಇವರೆಲ್ಲಾ ಗೆಲ್ತಾವ್ರೆ ಆದ್ರೆ ಅದೇ ಅಲ್ಪಸಂಖ್ಯಾತ ಸಮುದಾಯದ ಅಜ್ಜಂ ಫಿರ್ಕಾ ಅದ್ರ ಇವರು ಸೋಲ್ಸಿದ್ರು ಇವ್ರು ಸೋಲ್ಸೋದ್ರು ಸೊ ಇದೆಲ್ಲವೂ ಕೂಡ ಇದೆ ಶೆಟ್ಟರ್ ತಾನು ಸಿಎಂ ಆಗಿದ್ದಾಗಲೇ ಧಾರವಾಡ ಬಿಜೆಪಿ ಧಾರವಾಡ ಜಿಲ್ಲೆಯಲ್ಲಿ ಬಿಜೆಪಿನ ಅರವಿಂದ್ ಬೆಲತ್ ಕೆಪಾಸಿಟಿ ಶೆಟ್ಟರ್ ಗೆದ್ದಿಲ್ಲ ಎಲ್ಲೂ ಬೇಕಾದ್ರೂ ಹೇಳ್ತೀನಿ ನಾನು ಅವ್ರ ಒಬ್ಬರೇ ಗೆದ್ದಿದ್ದು ಅದೇನ್ ಲಾಭ ಆಗ್ತಾರೆ ಕಾಂಗ್ರೆಸ್ಗೆ ಓಕೆ ಅಯ್ಯೋ ಪಾ ಯಾವಾಗ ನೀವ್ ನಮ್ಮಲ್ಲಿ ಕೆಲಸ ಮಾಡಿ ಆರ್ ತಿಂಗಳು ನಾನು ಒಂದ್ ರೂಪಾಯಿ ಸಂಬಳ ಕೊಟ್ಟಿಲ್ಲ ಅಂತಂದ್ರೆ ದರಿದ್ರ ಬಡಿ ಮಗ ಶಿವ ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಟ್ಟಿಲ್ಲ ಹೌದು ಆ ಬರುತ್ತೆ ಹೊರಗಡೆ ಹೌದು ಗುರು ಶಿವ ಮೋಸ ಎಂಪ್ಲಾಯ್ಗಳಿಗೆ ಒಂದ್ ಎಕ್ಸಾಂಪಲ್ ಸಿ ಎಂ ಮಾಡಿ ಮಿನಿಸ್ಟರ್ ಮಾಡಿ ಯಡಿಯೂರಪ್ಪ ಗವರ್ಮೆಂಟ್ ಅಲ್ಲಿ ಮೊನ್ನೆ ಇವೆಲ್ಲವೂ ಆದಾಗ್ಲು ಎಲ್ಲವನ್ನೂ ಅನುಭವಿಸಿ ಮೋಸ ಮಾಡ್ಬಿಡ್ತು ಅಂದ್ರೆ ಯಾರ್ ಕೇಳರು ಸೌದಿ ಅತ್ಲಾ ಕಡೆ ಎಮ್ ಎಲ್ ಎಲ್ಲ ಕಳೆದ ಬಾರಿ ಎಂ ಎಲ್ ಎಲ್ಲಾಗಲಿಲ್ಲ ಸೋತು ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡಿ ಡಿ ಸಿ ಎಂ ಮಾಡಿದ್ರು ಅವರು ಅನುಕಂಪ ಸಾವಿನ ಅನುಕಂಪನೆ ಜನ ಕೇರೆ ಕ್ಯಾರೆ ಅಂತ ಇಲ್ಲ ಚಿಕ್ಕನ್ ಗೌಡ್ರು ಸೋತಿದ್ದು ಸ್ವಲ್ಪ ಹೋಟೆಲ್ ಕುಸುಮಾ ಶಿವಳ್ಳಿ ಏನಷ್ಟು ಹೌದು ಮಾಲಾ ನಾರಾಯಣರಾವ್ ಪತಿ ನಾರಾಯಣರಾವ್ ತೀರ್ಕೊಂಡ್ರು ಕೂಡ ಗೆಲ್ಲಕ್ಕಾಲಿಲ್ಲ ಬಸವ ಕಲ್ಯಾಣದಲ್ಲಿ ಸುರೇಶ್ ಅಂಗಡಿ ಒಳ್ಳೆ ಸುಮಾರು ಅವ್ರು ತೀರ್ಕಂಡಾಗ್ಲು ಅವ್ರು ಮಂಗಳ ಸುರೇಶ್ ಅಂಗಡಿ ಗೆದ್ದಿದ್ದು ಸ್ವಲ್ಪ ಓಟಲ್ಲಿ ಹೌದು ಸತ್ತ ಅನುಕಂಪವನ್ನೇ ಜನ ಕೇರ್ ಮಾಡ್ತಿಲ್ಲ ಅಧಿಕಾರ ಕೊಟ್ಟಿಲ್ಲ ನಾವು ಅನುಕಂಪ ಹೆಂಗ್ ವರ್ಕ್ಔಟ್ ಆಯ್ತದೆ ಹೌದು ಇಟ್ಸ್ ಪಾಸಿಬಲ್ ಸಾಧ್ಯನೇ ಇಲ್ಲ ನಾನು ಅನ್ಕೊಂಡೆ ಅವ್ರಿಗೆ ಸೌದಿನ ಡಿ ಸಿ ಎಂ ಮಾಡಿದಾಗಲಿ ಅಪ್ಪಂದು ಏನೂ ಇಲ್ಲ ಯಾಕೆ ಮಾಡೋದು ಇವರು ಅಟ್ಲೀಸ್ಟ್ ಈ ಎತ್ನಾಳ್ನ ಪತ್ನಾಳ್ನ ಮಾಡಿದ್ರೆ ಆಗಿರೋದಲ್ಲ ಎತ್ನಾಳಗ ಕೆಪಾಸಿಟಿ ಇದೆ ಓಲಿ ಪರವಾಗಿಲ್ಲ ಅಂದ್ರೆ ಓಕೆ ಬಾಸ್ ನಾಗೇಶ್ ನವರು ಹೋಗಿ ಮಾಡ್ತಾರೆ ಹಿಂದೂ ಓಲಿ ಅಂತ ಒಂದಷ್ಟು ಜನ ಓಟ್ ಹಾಕ್ತಾರೆ ಹಿಂಗೇನೋ ಮಾಡ್ತಾರೆ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಅಂತಾರೆ ಯತ್ನಾಳ್ನ ಹೌದು ಇನ್ನೇನ್ ಕಥೆ ಅಂತ ಬಟ್ ಇಲ್ಲಿ ಬೆಟ್ಟ ಹಾಗೆದು ಇಲ್ಲಿ ಹಿಡ್ದಂಗಾಗತ್ತೆ ಕಾಂಗ್ರೆಸ್ ಅವರ ಕತೆ ಕರೆಕ್ಟ್ ಬೆಟ್ಟವನ್ನ ಆಮೇಲೆ ರಮ್ಯಾ ಜಾರ ಕೇಳಿಲ್ವಾ ಪೀಡೆ ತೊಲಗ್ತು ಅಂದೆ ಅಂತ ನಾನು ಅನ್ಕಂಡು ಇದ್ದಾಗ ರಮ್ಯಾಬಣ್ಣ ಅನ್ನಾರ ನೆಕ್ಸ್ಟ್ ಡೇನೆ ಪೀಡೆ ತೊಲಕ್ತು ಅಂತ ಹೌದು ಏನಪ್ಪಾ ಇದು ಬೆಳಗಾವಿ ಮತ್ತೆ ಹುಬ್ಳಿ ರಾಜಕಾರಣ ಅವರಡು ಧಾರವಾಡ ಮತ್ತೆ ಬೆಳಗಾವಿ ಆ ರಾಜಕಾರಣ ಇದೆಯಲ್ಲ ಶೆಟ್ಟರ್ ಮತ್ತೆ ಸವದಿ ಹಬ್ಬ ಅಂದರೆ ಈಗಲ್ಲ ಹೇಳ್ತಾವ್ರೆ ನಾನು ಒಂದು ಟ್ವೀಟ್ ಮಾಡಿದ್ದು ಓದ್ತಾ ಇದೆ ಒಂದು ಶೆಟ್ಟರ್ ಟ್ವೀಟ್ ಟ್ವೀಟರ್ಲಿ ಶೆಟ್ಟರ್ ಬಿಟ್ಟಿದ್ರಲ್ಲ ಜೀಶ್ ಜಗದೀಶ್ ಶೆಟ್ಟರ್ ರಿಸೈನ್ ಮಾಡಿದ್ರಲ್ಲ ಜಗದೀಶ್ ಶೆಟ್ಟರ್ ಟ್ವೀಟರಲ್ಲಿ ಅಲ್ಲಿ ಒಂದಷ್ಟು ಪಾಯಿಂಟ್ ಇದೆ ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು ಅಯ್ಯೋ ದೇವರೇ ನಾನು ಹೋಗಿಲ್ಲ ಹೊರಗಡೆ ಹಾಕಿದ್ರು ಅಲ್ಲಲ್ಲ ಅವ್ರು ಹೇಳಿದ್ರಲ್ಲ ಜಗದೀಶ್ ಶೆಟ್ಟರ್ ಹಿಂಗಿಂಗ್ ಹಿಂಗಿಂಗೆ ಅಂತ ಜಗದೀಶ್ ಶೆಟ್ಟರ್ ಒಂದು ಟ್ವೀಟ್ ಮಾಡ್ತಾರೆ ಕಾಂಗ್ರೆಸ್ ಸೇರ್ಪಡೆಯ ಕುರಿತು ಹ್ಞೂ ಅವರು ಟ್ವೀಟ್ ಮಾಡ್ತಾರೆ ಅವ್ರು ಟ್ವೀಟರ್ ಒಂದು ಓದ್ಬಿಡ್ತೀನಿ ಸಖತ್ ಮಜಾ ಇದೆ ಹ್ಞೂ ಇಲ್ಲ ಹಾಕಿದ್ದಾರೆ ಇಲ್ಲಿ ಶೆಟ್ಟರ್ ನಾನು ತೋರಿಸ್ತೀನಿ ಕಾಂಗ್ರೆಸ್ ಸೇರ್ಪಡೆಯ ಕುರಿತು ಅಂತ ಒಂದು ಟ್ವೀಟ್ ಮಾಡವರೆ ನೆನದು ಇನ್ನೂ ಮಜವಾಗಿದೆ ಒಂದು ಟ್ವೀಟ್ ಅದನ್ನು ನಿಮಗೆ ಇಲ್ಲ ಹಾಕಿದ್ದಾರೆ ಏನಂತ ನಿಮಗೆ ಯಾರೋ ಪಕ್ಷ ಬಿಡು ಅಂತ ಹೇಳಿಲ್ಲ ಶ್ರೀನಿವಾಸ ಅನ್ನೋರು ನೀವು ನಿಮ್ಮ ಕ್ಷೇತ್ರದಲ್ಲಿ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಮುಖ್ಯಮಂತ್ರಿಯಾಗಿ ಹುಬ್ಬಳ್ಳಿ ಧಾರವಾಡಕ್ಕೆ ಏನು ದೊಡ್ಡ ಕೆಲಸ ಮಾಡ್ಲಿಲ್ಲ ಈಗ ನೀವು ಕೆಲ್ ನೀವು ಕೇವಲ ನಿಮ್ಮ ಸ್ಥಾನಮಾನ ಶಾಸಕ ಆಗಲು ಎಷ್ಟು ಸೆಣಸಾಡ್ತಿದ್ದೀರಿ ಇದರಿಂದ ನೀವು ನಿಮ್ಮಲ್ಲಿ ಎಷ್ಟು ದುರಾಸೆ ತುಂಬಿದೆ ಅಂತ ತೋರಿಸಿದ್ದೀರಿ ಅಂತ ಅವರು ಟ್ವೀಟ್ ಮಾಡಿದ್ದಾರೆ ರಾಜಶ್ರೀ ದವಾಲೆ ಅನ್ನೋರು ಹೇಳ್ತವ್ರೆ ಪಕ್ಷ ಬಿಟ್ಟು ಅದೇನು ಸಾಧನೆ ಮಾಡ್ತೀರಾ ಸರ್ ನೀವು ನೀವು ಇಷ್ಟು ದಿನ ಸೇವೆ ಸಲ್ಲಿಸಿದ ಪಕ್ಷಕ್ಕೆ ನಿಷ್ಠೆಯಿಂದ ಇರೋದು ನಿಮ್ಮ ಕರ್ತವ್ಯ ನಿಮ್ಮಂತ ಘಟಾನ್ಘಟಿ ರಾಜಕಾರಣಿಗಳು ಹಿಂಗೆ ಪಕ್ಷ ಬಿಟ್ಟು ಹೋದೆ ನಿಮ್ಮ ಪಕ್ಷದ ಬಗೆಗಿರೋ ಜನಾಭಿಪ್ರಾಯ ಏನಾಗ್ಬೇಡ ಆರು ಕೋಟ್ರೆ ಹತ್ತೆ ಕಡೆ ಮೂರು ಕೋಟ್ರೆ ಸೊಸೆ ಕಡೆ ಅಂದಂಗಾಯ್ತು ನಿಮ್ಮ ಕತೆ ಅಂತ ರಾಜಶ್ರೀ ದವಳೆ ಅವರು ಹೇಳಿದ್ದಾರೆ ಇಲ್ಲಿ ಕರುನಾಡಿನ ಮಿರುಗು ನಕ್ಷತ್ರ ಹೇಳ್ತಾವ್ರೆ ಪೇಶ್ವೆ ಬ್ರಾಹ್ಮಣರ ಕುತಂತ್ರದ ಬಗ್ಗೆ ಅರಿವಿದೆ ಸೂಕ್ತವಾದ ಕ್ರಮವನ್ನು ಕೈಗೊಂಡ್ರಿ ನಿಮ್ಮ ಗೌರವ ಹೆಚ್ಚಾಗಿದೆ ಅಂತ ಭಕ್ತ ಗುಲಾಮ್ ಉಚ್ಚರಾಗಿದ್ದಾರೆ ಅಂತ ಇವರ ವಾದವನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಇನ್ನೊಬ್ಬರು ಅಹ್ ಇನ್ನೊಬ್ರು ವಿ ವಿ ನಾಗರಾಜನವರು ಸರ್ ನೀವೆಷ್ಟೇ ಸಮರ್ಥನೆ ಕೊಟ್ಟರು ಅದು ತೀರಾ ಬಾಲಿಶ ಅನ್ಸುತ್ತೆ ಅನಂತಕುಮಾರ್ ಯಡಿಯೂರಪ್ಪ ಈಶ್ವರಪ್ಪ ಶೆಟ್ಟರ್ ಎಂಬ ನಾಲ್ಕು ಪಿಲ್ಲರ್ ಗಳಿಂದ ಬಿಜೆಪಿ ಮನೆ ವಾಸ್ತುಬದ್ಧವಾಗಿ ಕಟ್ಟಲಾಗಿತ್ತು ಮುಂದಿನ ಪೀಳಿಗೆಗೆ ನಿಮ್ಮ ನಾಲ್ಕು ಜನ ನೆನೆದು ಪೂಜಿಸ್ತಾ ಇದ್ರು ಆದರೆ ನೀವು ಹೀಗೆ ಮಾಡಬಾರ್ದಿತ್ತು ಸರ್ ಯುವಕರಿಗೆ ಚಾನ್ಸ್ ಕೊಡಲ್ವಾ ಅಂತ ಪ್ರಶ್ನೆ ಮಾಡೋರೆ ಸಿಟಿಜನ್ ಅನ್ನೋರು ಹೇಳ್ತಾವ್ರೆ ನಾಚಿಗೆ ಮಾನ ಮರ್ಯಾದೆ ಮೂರು ಬಿಟ್ಟ ಮೇಲೆ ಯಾವ ಪಕ್ಷಕ್ಕೆ ಸೇರಿದ್ರೆ ಏನ್ ಪ್ರಯೋಜನ ಅಧಿಕಾರದ ಮತ್ತು ಹಣದ ಆಸೆಯಿಂದ ನಿನ್ನನ್ನು ನೀನೇ ಮಾರ್ಕೊಂಡ ದರಿದ್ರ ಮೈ ಮಾರ್ಕೊಂಡು ಜೀವನ ಮಾಡುವ ವೇಷಗಾರು ನಿಯತ್ತಿರುತ್ತೆ ಅದಕ್ಕಿಂತ ಕಡೆ ನಿನ್ನ ಜೀವನ ಅಂತೆಲ್ಲ ಸಿಟಿಜನ್ ಕಾಮೆಂಟ್ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾ ಓಪನ್ ಮಾರ್ಕೆಟ್ ಚೇತನ್ ಶೆಟ್ಟಿ ಕುಂದಾಪುರದವರು ಹೇಳ್ತಾವ್ರೆ ನೀವು ಸಮಜಾಯಿಸಿ ಕೊಟ್ಟು ಒಂದು ಪುಸ್ತಕ ಬರೆದು ನಿಮ್ಮ ಯೋಗ್ಯತೆ ಬದಲಾಗೋಲ್ಲ ನೀವು ಇಲ್ಲಿಯವರೆಗೆ ನಿಮಗೆ ಮತದಾನ ಮಾಡಿದ ಜನರಿಗೆ ಮತ್ತು ಪಕ್ಷಕ್ಕೆ ಮಾಡಿದ ದೊಡ್ಡ ದ್ರೋಹ ಹೋಗಿ ನಿಮ್ಮ ಅಧಿಕಾರದ ತೀಟೆ ತೀರಿಸ್ಕೊಳ್ಳಿ ಅಂತ ಹಾಕವ್ರೆ ರಾಘವೇಂದ್ರ ರಾವ್ ಹೇಳ್ತಾವ್ರೆ ಅರವತ್ತೆಂಟು ವಿಯರ್ ಗಿವನ್ ಎವ್ರಿ ಆಪರ್ಚುನಿಟಿ ಬಟ್ ಯು ವಾಂಟೆಡ್ ಟು ಸ್ಟೇ ಇನ್ ದ ಲೈಮ್ ಲೈಟ್ ಎಲ್ಲ ಅವಕಾಶಗಳು ಕೊಡ್ತು ನಿಮಗೆ ನಿಮ್ಮಿಂದೇನು ಕಲಿಬೇಕಾಗಿಲ್ಲ ಅಂತ ಹೇಳಿದ್ದಾರೆ ವರು ಹೊಯ್ಸಳ ರಾಮಣ್ಣ ಅಂತ ಹೇಳ್ತಾರ ವಾಲ್ಮೀಕಿಯನವರು ನಿಮಗೆ ಬೇಸರವಾಗಿದ್ದರೆ ಸ್ವತಂತ್ರವಾಗಿ ಸ್ಪರ್ಧಿಸಬಹುದಿತ್ತು ಗೌರವ ಸಹ ಉಳಿಯುತ್ತಿತ್ತು ನಿಮ್ಮಂತವ್ರು ಎಂದೆಂದಿಗೂ ಕಾರ್ಯಕರ್ತರಿಗೆ ಸ್ಫೂರ್ತಿ ಆಗುವುದಿಲ್ಲ ಅದು ನಿಮಗೆ ಬೇಕಾಗೂ ಇಲ್ಲ ಅನ್ಸುತ್ತೆ ಎನಿವೆ ಗುಡ್ ಲಕ್ ನಮ್ಮಂತವರಿಗೆ ಅಟಲ್ ಜಿ ಮೋದಿಜಿ ಬಿ ಎಲ್ ಸಂತೋಷಿ ಅಂತವ್ರೆ ಸ್ಫೂರ್ತಿ ಅಂತ ಯಾರು ಹೊಯ್ಸಳ ರಾಮಣ್ಣ ಅನ್ನೋರು ಹಾಕೋರೆ ಅಂದ್ರೆ ಜನರ ಅಭಿಪ್ರಾಯ ಸೋಷಿಯಲ್ ಮೀಡಿಯಾದಲ್ಲಿ ಬರೋರು ಈಗ ನಮ್ಮ ಪ್ಲಾಟ್ಫಾರ್ಮ್ ಅದೇ ಅಲ್ಲ ಹೌದು ಹಾಗಾಗಿ ನಾವು ಅದನ್ನ ಸಂಪೂರ್ಣವಾಗಿ ಹೇಳಬೇಕಲ್ಲ ಅದನ್ನ ಎತ್ಕೊಂಡ್ವಿ ಈ ತರದ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದಾರೆ ಅಲ್ವಾ ಹೌದು ಒಂದು ರೀತಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ನಡೀತಾ ಐತೆ ರಾಜಕಾರಣ ಕಾಮೆಂಟ್ ಆಗ್ತಾವ್ರೆ ಜನಗಳು ಹ್ಞೂ ಅಲ್ವಾ ನೋಡಬೇಕು ಈಗ ಶೆಟ್ಟರ್ ಅವ್ರ ಬಗೆಗಿನ ಲೆಕ್ಕಾಚಾರ ಇಷ್ಟು ವರ್ಷ ಕಾಂಗ್ರೆಸ್ನ ಟೀಕೆ ಮಾಡಿ ಕಾಂಗ್ರೆಸ್ನ ಬೈದು ಈಗೆಲ್ಲ ಕೇಳ್ಕೋಬೇಕು ಕಾಂಗ್ರೆಸ್ ಅವರು ಇ ವಿ ಎಮ್ ಕರೆಕ್ಟಾಗಿ ಐತ್ರಪ್ಪ ಶೆಟ್ಟ್ರೆ ನೀವೇನಾರ ಮಾಡಿದ್ರಾ ನನಗೆ ಗೊತ್ತಲ್ಲ ಬಿಜೆಪಿಯವರು ಇ ವಿ ಎಂ ತಿರುಚಿ ಪರಚಿ ಏನಾರ ಮಾಡೋರೆ ಅಂತ ಈಗ ಸೌದಿ ಸೌದಿಯವ್ರನ್ನು ಶೆಟ್ಟರ್ ಅವ್ರನ್ನು ಕೇಳ್ಕೋಬೇಕು ಅಂತ ಅಂದಷ್ಟು ಕಾಮೆಂಟ್ಗಳು ಕೂಡ ಬಂದಾವ ಇಲ್ಲಿ ಅನಿವಟ್ ಇದಿಷ್ಟೇ ಶೆಟ್ಟರ್ ಮತ್ತೆ ಸವದಿ ಸೌದ ಶೆಟ್ಟರ್ ಮತ್ತೆ ಸವದಿ ಸೌದ ಹೋಗಿ ಸವಕಲು ನಾಣ್ಯಗಳು ಅಂತ ಕಾಮೆಂಟ್ ಆಗ್ತವ್ರಿ ಬಿಜೆಪಿ ಅವರು ಹಾಗಾಗಿ ನಾವು ಅವ್ರಿಗೆ ರಿಜೆಕ್ಟ್ ಮಾಡಿದ್ವಿ ನಮ್ಮ ಬಿಜೆಪಿಯ ರಿಜೆಕ್ಟ್ ಪೀಸ್ಗಳನ್ನ ನೀವು ತಗೊಂಡು ಪೂಜೆ ಮಾಡ್ತಿದ್ರಿ ನೀವು ಮನೆ ಬರ ಅಂತ ಕಾಂಗ್ರೆಸ್ ಕೇಳ್ತಾವ್ರೆ ಗೊತ್ತಿಲ್ಲ ಜನ ತೀರ್ಮಾನ ಮಾಡ್ಬೇಕದ ಶಿವನೋ ಯೋಗಿನೋ ಬಿಜೆಪಿ ಮತ್ತೊಬ್ಬ ಕಾರ್ಯಕರ್ತನಲ್ಲ ಬಿಜೆ ಇವ್ರು ಹೇಳವ್ರೆ ಯಡಿಯೂರಪ್ಪ ಹೌದು ಅಂತ ಅಂತ ಘಟಾನ್ ಘಟಿ ಯಡಿಯೂರಪ್ಪ ಪಾರ್ಟಿ ಕಟ್ಟತೇ ಗೆದ್ದಾರಿಸಿ ಇಟ್ಟು ಹೌದು ಯಡಿಯೂರಪ್ಪ ಅವ್ರಿಗೆ ಗೊತ್ತು ಬಿಜೆಪಿ ಶಕ್ತಿ ಏನು ಅಂತ ಅವರು ಬಿಜೆಪಿಗೆ ಅವ್ರ ಶಕ್ತಿ ಏನು ಅಂತ ರಾಮುಲು ರಾಮುಲುಗಿರೋ ಇಮೇಜು ಯಡಿಯೂರಪ್ಪ ಆಗಿರೋ ಇಮೇಜು ಅವ್ರನ್ನ ಸವದಿ ಜೊತೆನೂ ಮತ್ತೆ ಶೆಟ್ಟರ್ ಜೊತೆ ಕಂಪೇರ್ ಮಾಡ್ಕೊಳ್ಳೋಂಗಿಲ್ಲ ಯಾವ ಕಾರಣಕ್ಕೂ ಆದ್ರೆ ಕಾಂಗ್ರೆಸ್ ಅವ್ರು ಬಂದೋರು ಬಂದ್ರಲ್ಲ ಕಾಂಗ್ರೆಸ್ ಕಲ್ಲಿ ಒಂದು ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳು ಬೇಕಿತ್ತು ಸ್ಟ್ರಾಂಗಾಗೆ ಹೌದು ಕ್ಯಾಂಡಿಡೆಟ್ಗಳು ಸಿಕ್ಕವ್ರೆ ಗೆಲ್ತಾರಾ ಗೆಲ್ತಾರೆ ಅಂತ ಅನ್ಕಂಡವ್ರೆ ಹೌದು ಜನ ತೀರ್ಮಾನ ಮಾಡ್ತಾರೆ ಎಸ್ ವೀಕ್ಷಕರು ನಿಮ್ಮ ಪ್ರಕಾರ ಶೆಟ್ಟರ್ ಮತ್ತೆ ಸವದಿ ಈ ಬಿಜೆಪಿ ಜೆ ಪಿಯವರೇ ರೀತಿ ಅವರು ಸವಕಲು ನಾಣ್ಯಗಳೇ ಬಿ ಜೆ ಎಲ್ಲವನ್ನೂ ಅನುಭವಿಸಿ ಬಿ ಜೆ ಉಂಡು ಕೊಂಡು ಬಂದಿಲ್ಲಿ ಸೇರ್ಕೊಂಡವರಾ ಹೌದು ತಾವೇನ ಹೇಳ್ತೀರಿ ಇಲ್ಲ ಡಿ ಸಿ ಎಂ ಆಗಿದ್ರು ಸೌದಿ ಸಿ ಸಿಎಂ ಆಗ್ತಾರ ಕಾಂಗ್ರೆಸ್ ಅಲ್ಲಿ ಶೆಟ್ಟರ್ ಸಿ ಸಿಎಂ ಆಗಿದ್ರು ಬಿಜೆಪಿಲಿ ಕಾಂಗ್ರೆಸ್ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕಳಕಳಿ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನ ಹತ್ತಬೇಕು ಯೋಚನೆ ಮಾಡಿ ಎಸ್ಪೆಷಲಿ ಸವದಿ ಮತ್ತು ಶೆಟ್ಟರ್ ಸವಕಲು ನಾಣ್ಯಗಳ ಅಥವಾ ಚಲಾವಣೆಗೆ ಬರುವ ನಾಣ್ಯಗಳ ನೀವೇ ಡಿಸೈಡ್ ಮಾಡಿ ಹಾಗೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾರೇ ವಿಡಿಯೋವನ್ನು ನೋಡ್ತಿರೂ ಕೂಡ ನಿಮ್ ಕ್ಷೇತ್ರ ಯಾವುದು ನಿಮ್ ಕ್ಷೇತ್ರದ ಎಮ್ ಎಲ್ ಎ ಯಾರಾಗಬೇಕಂತ ತಿಳ್ಸಿ ಸೂಕ್ತವಾದ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಅರ್ಹರನ್ನ ವಿಧಾನಸೌಧ ಕಳಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ